ನಮಸ್ಕಾರ, ನಾನು ಡಾಕ್ಟರ್ ಸುಜಾತ, ಪಾರ್ಥ ಡೆಂಟಲ್ ಮಲೇಷಿಯನ್ ಬ್ರಾಂಚ್ ಇಂದ. ಇಲ್ಲಿ ನಮ್ಮ ಹಳೆ ಪೇಷಂಟು ರೆಫರ್ ಮಾಡಿರೋರು ಭರತ್ ಬಾಬು ಅಂತ. ಅವ್ರಿಗೆ ಆ್ಯಕ್ಚುಲಿ ಹಲ್ಲಲ್ಲಿ ಸ್ವಲ್ಪ ನೋವು ಇತ್ತು, ಬಟ್ ತುಂಬ ಹೆದರೋರು, ಅಂದರೆ ನಾರ್ಮಲ್ ಟ್ರೀಟ್ಮೆಂಟ್ಗೂ ಅಷ್ಟು ಭಯ ಇರೋರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡೋದು ಕಷ್ಟ ಆಯಿತು. ಹಂಗೆ ಕೂತ್ಕೊಂಡು ಸ್ವಲ್ಪ ಕೌನ್ಸಿಲಿಂಗ್ ಎಲ್ಲ ಮಾಡಿದ ನಂತರ ಅವರು ಟ್ರೀಟ್ಮೆಂಟ್ಗೆ ಮೂವ್ ಅಂದರು. ಬಟ್ ಆದರೂ ಡೆಂಟಲ್ ಚೇರ್ ಮೇಲೆ ಕೂತ್ಕೊಂಡ ನಂತರ ಅವ್ರಿಗೆ ಸ್ವಲ್ಪ ಭಯ ಆಯಿತು, ಹುಡ್ಕನಲ್ಲಿ ಹೇಗಾಗುತ್ತೋ, ನೋವು ಆಗುತ್ತಾ ಇಲ್ಲ ಅಂತ. ಸೊ ಒಂದ್ಸಲ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ನಂತರ ಅವ್ರಿಗೆ ಅರ್ಥ ಆಯಿತು ಪಿಂಗ್ಲೆಸ್ ಮಾಡಿದ್ದು ಅಂತ. ಸೊ ಇವತ್ತಿಗೆ ಅವ್ರಿಗೆ ಟ್ರೀಟ್ಮೆಂಟ್ ಆಗಿ ಕ್ಯಾಪ್ ಕೂಡ ಹಾಕಿದಾಯಿತು. ಸೊ ಟ್ರೀಟ್ಮೆಂಟ್ ಆದ ತಕ್ಷಣವೇ ಅವ್ರು ತುಂಬ ಖುಷಿಯಾಗಿದ್ದರು, ಮತ್ತು ಒಂದು ಗೂಗಲ್ ರಿವ್ಯೂ ಮತ್ತು ಒಂದು ವಿಡಿಯೋ ಟೆಸ್ಟಿಮೋನಿಯಲ್ ಕೊಟ್ಟರು. ಸೊ ಯಾವುದೇ ಕಾರಣಕ್ಕೂ ಈ ಮೂಢನಂಬಿಕೆಗಳನ್ನು ಯಾರೂ ಇಟ್ಕೊಳ್ಬೇಡಿ. ಡೆಂಟಲ್ ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ಅದಕ್ಕೆ ಪರಿಹಾರ ಕೂಡ ಇರುತ್ತೆ. ನೋವು ಅನ್ನೋದು ಸೆಕೆಂಡ್ರಿ ಇರುತ್ತೆ, ಕೆಲವರು ಅದು ನೋವು ಬಂದೇ ಬರುತ್ತೆ ಅಂತ ಅಂದ್ಕೊಂಡು ಬಂದಿರ್ತಾರೆ, ಬಟ್ ಟ್ರೀಟ್ಮೆಂಟ್ ಮಾಡಿಸೋದ್ನಂತ ಅವ್ರಿಗೆ ಅರ್ಥ ಆಗುತ್ತೆ ಡೆಂಟಲ್ ಪ್ರೊಸೀಜರ್ ಆಫ್ ಇಂಗ್ಲಿಷ್ ಅಂತ. ಥ್ಯಾಂಕ್ ಯು. ನನ್ನ ಪೇರು ಭರತ್ ಬಾಬು ಆ್ಯಂಡ್ ಪಲ್ಲು ಬಂದಿದ್ದೆ. ನಾನು ಮಲ್ಲೇಶ್ವರಂ ಪಾರ್ಥ ಡೆಂಟಲ್ ಹಾಸ್ಪಿಟಲ್ಗೆ ಬಂದಿರೋದ್ನ. ನನ್ನ ಮೊದಲ ಪಲ್ಲು ರೊಂಬ ವಳಿಯಾಗ ಇರುತ್ತೆ. ಡಾಕ್ಟರ್ ಸುಜಾತ ಏನಕ್ಕೆ ಪಲ್ ಸರಿ ಪಣ್ಣಾಗ ವಲಿಕೆ ಏನಕ್ಕೆ, ಇಪ್ಪ ಪಲ್ಲು ವಲಿ ಎದುರಿಂದ ಕಿಡೋದು. ಆ್ಯಂಡ್ ವೆರಿ ವೆರಿ ಹ್ಯಾಪಿ.